హలో గైస్, నేను నోడ్తా ఇదిగా కన్నడ స్పోర్ట్స్ ఎక్స్పర్ట్ యూట్యూబ్ ఛానల్. ఇదీగ టీమిండియాగె దొడ్డ షాక్ బందాగిదే. మూరనే టి ట్వంటి పంద్యక్కె ఈ ఒందు ఆటగార ఆడోదిల్ల, జతెగె టి ట్వంటి విశ్వకప్ అల్లూ కూడ ఈ ఒందు ఆటగార ఆడోదిల్ల. ఏనాయ్తు ఈ ఒందు ఆటగారనిగె? నీవు తమ్నెలల్ నోడిద్దు కరెక్టు. నమ్మ నిమ్మ మెచ్చిన ఆటగార, టీమిండియా తండద డేంజరస్ బౌలర్ జస్ప్రీత్ బూమ్రా అవరు ఇంజురి ಆಗಿದ್ದಾರೆ. ರೀಸೆಂಟ್ ಆಗಿ ಎಲ್ಲ ಕಡೆಯಿಂದ ಕೂಡ ಮಾಹಿತಿ ಬಂದಿತ್ತು ಜಸ್ಪ್ರೀತ್ ಬೂಮ್ರಾ ಅವರು ಔಟ್ ಆಗಿದ್ದಾರೆ ಅಂತ. ಆದರೆ ಬಿಸಿಸಿಐ ಕಡೆಯಿಂದ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ. ಇದೀಗ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಾಗಿದೆ. ಜೈ ಶಾ ಹಾನರಬಲ್ ಸೆಕ್ರೆಟರಿ ಕಡೆಯಿಂದ ಜಸ್ಪ್ರೀತ್ ಬೂಮ್ರಾ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಐ ಸಿ ಸಿ ಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ 2022ಕ್ಕೆ. ಅವರು ಟಿ ಟ್ವೆಂಟಿ ಸೌತ್ ಆಫ್ರಿಕಾ ವಿರುದ್ಧ ಟಿ ಟ್ವೆಂಟಿ ಸೀರೀಸ್ ಕೂಡ ಆಡಿಲ್ಲ, ಜೊತೆಗೆ ವಿಶ್ವಕಪ್ ಕೂಡ ಆಡೋದಿಲ್ಲ. ಅವರ ಬದಲು ಮತ್ತೊಬ್ಬ ಆಟಗಾರ ಎಂಟ್ರಿ ಕೊಡೋಕ್ಕೆ ರೆಡಿ ಆಗಿದ್ದಾರೆ, ಮಾರ್ಕಿ ಪ್ಲೇಯರ್ ಅಂತಲೇ ಹೇಳ್ಬೋದು. ಬೂಮ್ರಾಗೆ ಏನಾಯಿತು ನೋಡಿದರೆ, ಬ್ಯಾಕ್ ಇಂಜುರಿ ಆಗಿತ್ತು. ರೀಸೆಂಟ್ ಆಗಿ ಅವ್ರಿಗೆ ಬ್ಯಾಕ್ ಇಂಜುರಿ ಆಗಿತ್ತು. ಆದರೆ ಬೂಮ್ರಾ ಅವರು ನಾನು ಆಡ್ತೀನಿ ಸೌತ್ ಆಫ್ರಿಕಾ ವಿರುದ್ಧ ಅಂತ ಆಡೋಕ್ಕೆ ಬಂದರು. ಆದರೆ ಮತ್ತೊಮ್ಮೆ ಬೂಮ್ರಾಗೆ ಇಂಜುರಿ ಆಗಿದ್ದೆ. ಅವರು ಆಡೋಕ್ಕೆ ಬಂದಿದ್ದಕ್ಕೆ ಇಂಜುರಿ ಆಯಿತು ಅಂತ ಕೇಳಿದ್ರೆ ಬೂಮ್ರಾನ ಕೇಳಬೇಕಾಗುತ್ತೆ, ಎಲ್ಲಿ ಯಾವಾಗ ಏನು ಇಂಜುರಿ ಆಯಿತು ಅಂತ. ಸದ್ಯಕ್ಕೆ ಬ್ಯಾಕ್ ಇಂಜುರಿಯಿಂದ ಬೂಮ್ರಾ ಅವರು ಟಿ ಟ್ವೆಂಟಿ ವಿಶ್ವಕಪ್ಪಿಂದ ಹೊರಗೆ ಹೋಗಬೇಕಾಗುತ್ತೆ. ಇದು ಅಭಿಮಾನಿಗಳಿಗೆ ದೊಡ್ಡ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಬೂಮ್ರಾ ಇದ್ದಿದ್ರೆ ನಮಗೆ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಬೋದಾಗಿತ್ತು. ಆದರೆ ವಿತೌಟ್ ಬೂಮ್ರಾ ನಮ್ಮ ತಂಡ ಗೆಲ್ಲುತ್ತಾ ಅಂತ ಕೇಳಿದ್ರೆ ಗೆಲ್ಲುತ್ತೆ, ಎಲ್ಲರೂ ಚೆನ್ನಾಗಿ ಆಡಬೇಕಾಗುತ್ತೆ. ರೀಸೆಂಟಾಗಿ ನೋಡಿ ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಆಟಗಾರರು ಯಾವ ರೀತಿ ಹೊಡೆಸ್ಕೊಂಡ್ರು ಅಂತ. ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲುತ್ತಾ ಭಾರತ ತಂಡ ಅಂತ ಕಮೆಂಟ್ ಮಾಡಿ. ಬೂಮ್ರಾ ಅಭಿಮಾನಿಗಳಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.